ನಮಸ್ಕಾರಂಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ, ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಯಾವೆಲ್ಲ ವಿಚಾರಗಳಿವೆ ನೋಡೋಣ. ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 21 ವಿಶ್ವವಿದ್ಯಾಲಯಗಳ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ವಿದ್ಯಾರ್ಥಿಗಳಿಗೆ ಅಂತ ಬೇರೆ ಬೇರೆ ತರಹದ ಕಾರ್ಯಕ್ರಮಗಳನ್ನ ಮತ್ತು ಸ್ಪರ್ಧೆಗಳನ್ನ ಏರ್ಪಾಟು ಮಾಡಲಾಗಿತ್ತು. ಅಲ್ಲಿ ನೃತ್ಯ, ಸಂಗೀತ, ವಸ್ತು ಪ್ರದರ್ಶನ, ಹೀಗೆ ಹಲವಾರು ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಲಾಗಿತ್ತು. ಬನ್ನಿ, ಹಾಗಾದ್ರೆ ಯಾವ ರೀತಿ ನಡೀತು ಆ ಕಾರ್ಯಕ್ರಮ ಅನ್ನೋದನ್ನ ನೋಡೋಣ. ಇದರಲ್ಲಿ ಸಂಡೂರು ಕ್ಯಾಂಪಸ್ ಅಲ್ಲಿ ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಿ. ನಮಗೆ ಸಹಕಾರ ಮಾಡಿದ್ರೆ ಈ ವಿಶ್ವವಿದ್ಯಾನಿಲಯವನ್ನು ಭಾರತದ ಕೊಪ್ಪಳದಲ್ಲಿ ಒಂದು ಅತ್ಯುತ್ತಮ ವಿಶ್ವವಿದ್ಯಾನಿಲಯ, ಫ್ರೀಡಂ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಆಗ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಬೇರೆ ಬೇರೆ ಜಿಲ್ಲೆಯ ಒಂದು ಸಂಸ್ಕೃತಿ, ಸಂಪ್ರದಾಯ ಎಲ್ಲವನ್ನು ಕೂಡ ತಾವು ಹಂಚ್ಕೋತೀವಿ. ಜಾತಿ, ಧರ್ಮ, ಭೇದ ಭಾವ ಎಲ್ಲವನ್ನೂ ಕೂಡ ಮರೆತು ಈ 5 ದಿನ ತಾವೆಲ್ಲರೂ ಕೂಡ ಭಾಗಿಯಾಗ್ತೀರಾ. ಎಲ್ಲ ಸಂಸ್ಕೃತಿಯನ್ನು ಗೌರವಿಸೋದಕ್ಕೆ ತಾವೆಲ್ಲರೂ ಕೂಡ ಶುರು ಮಾಡ್ತೀರಾ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾವ ಈ ರೀತಿ NSS ಶಿಬಿರಗಳಲ್ಲಿ ಭಾಗಿಯಾಗ್ತಾ ಹೋದ್ರೆ ನಮ್ಮಲ್ಲಿ ಅಸೂಹೆ ಮತ್ತೆ ಅಹಂಕಾರ ಮತ್ತೆ ಈ ಭೇದ ಭಾವ ಅಸಮಾನತೆ ಇವೆಲ್ಲವನ್ನೂ ಕೂಡ ನಿವಾರಣೆ ಮಾಡಬಹುದು ಅನ್ನೋದು ನನ್ನ ಭಾವನೆ. ಕಾಂಪಿಟೇಷನ್ಸ್ಗಳು ನಡೀತಾ ಇದೆ, ಅದರಲ್ಲಿ ಡ್ಯಾನ್ಸ್ ಇರ್ಬೋದು, ಸಿಂಗಿಂಗ್, ಡ್ರಾಯಿಂಗ್, ಕ್ವಿಝು. ಕ್ವಿಝ್ ಎಲ್ಲ ಬಂದ್ಬಿಟ್ಟು ಜನರಲ್ ನಾಲೆಡ್ಜ್, ನಮಗೆ ಏನೇನು ಜನರಲ್ ನಾಲೆಡ್ಜ್ ಬೇಕೋ ಅದು ಎಲ್ಲದೂ ಇಲ್ಲಿ ಕ್ವಿಝ್ ಮುಖಾಂತರ ನಾವು ತಿಳ್ಕೊಬೋದು. ಡಿಬೇಟ್ ಮಾಡಿದ್ರೆ ನಮ್ಮ ನಾಲೆಡ್ಜ್ ಇನ್ನೂ ಇಂಪ್ರೂವ್ ಆಗುತ್ತೆ, ನಮ್ಗೆ ಗೊತ್ತಿಲ್ಲದೆ ಇರೋ ಅಂಶಗಳನ್ನ ಬೇರೆ ಆಪೋಸಿಟ್ ಟೀಮಿಂದ ತಿಳ್ಕೊಬೋದು. ಆಮೇಲೆ ಡ್ಯಾನ್ಸಿಂದ ನಮ್ಮ ಕ್ರಿಯೇಟಿವಿಟಿ ಇಂಪ್ರೂವ್ ಆಗುತ್ತೆ. ಎಲ್ಲ ಯೂತ್ಗಳಿಗೂ ಬೇರೆ 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 ಜಾಗಕ್ಕೆ ಹೋಗಿ ಬೇರೆ ಬೇರೆ ಊಟನ ತಿಂದು ಬೇರೆ ಬೇರೆ ಜನದ ಜೊತೆ ಬೆರೆಯೋದು ಇಸ್ ನಾಟ್ ದ್ಯಾಟ್ ಮಚ್ ಈಸಿ. ಲೈಕ್ ಎಲ್ಲದ್ದು ಮನೇಲಿ ಇದ್ದಿದ್ದ ಥರ ಅಲ್ಲ. ಸೊ ಈ ಥರ ಕ್ಯಾಂಪ್ಗೆಲ್ಲ ಬರಬೇಕು, ಜನರಲ್ ನಾಲೆಜ್ ಎಲ್ಲ ತಿಳ್ಕೊಬೇಕು. ಸೊ ಇದು ತುಂಬ ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳಿ. ಸಂಸ್ಕೃತಿಯ ಸೊಗಡನ್ನು, ಪರಂಪರೆಯನ್ನು ಡೊಳ್ಳು ಕುಣಿತ, ವೀರಗಸೆ ಮೂಲಕ ಸಾರಿದ್ದಾರೆ. ಸುಮಾರು 5 ದಿನಗಳ ಕಾಲ ನಾವಿಲ್ಲಿ ಇರ್ತಾ ಇದ್ದೇವೆ. ಬೇರೆ ಬೇರೆ ಯೂನಿವರ್ಸಿಟಿಯ ಬೇರೆ ಬೇರೆ ಕಾಲೇಜುಗಳ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಒಗ್ಗಟ್ಟಿನ ಮೂಲಕ ಈ ಕ್ಯಾಂಪನ್ನು ನಾವು ಯಶಸ್ವಿಗೊಳಿಸಲಿಕ್ಕಿದ್ದೇವೆ. ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಥವಾ BJPಯ ಸದಸ್ಯತ್ವ ಅಭಿಯಾನಕ್ಕೆ ಚಿತ್ರದುರ್ಗದಲ್ಲಿ ಸಂಸದರಾಗಿರುವ ಗೋವಿಂದ ಕಾರಜೋಳ ರವರು ಚಾಲನೆಯನ್ನ ಕೊಡ್ತಾರೆ. ಜೊತೆಗೆ BJP ಸದಸ್ಯತ್ವನ ಪಡೆದುಕೊಳ್ಳೋದ್ರಿಂದ ಏನಾಗುತ್ತೆ, ಅದರ ಪರಿಣಾಮಗಳೇನು, ಜೊತೆಗೆ ಸಮಾಜದಲ್ಲಿ ಯಾವ ರೀತಿ ಸುಧಾರಣೆಗಳನ್ನು ತರಬಹುದು ಅಥವಾ ಬದಲಾವಣೆಯನ್ನ ನಿರೀಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಸಂಸದರು ಮಾತನಾಡಿದ್ದಾರೆ. ಬನ್ನಿ, ಹಾಗಾದ್ರೆ ಗೋವಿಂದ ಕಾರಜೋಳ ರವರು BJP ಸದಸ್ಯತ್ವವನ್ನ ಯಾಕೆ ಪಡಿಬೇಕು ಅಂತಾರೆ, ಅವರಿಂದಾನೇ ಕೇಳೋಣ. ಜಿಲ್ಲಾ ಸದಸ್ಯತ್ವ ಅಭಿಯಾನದ ಕಾರ್ಯಾಗಾರವನ್ನ ಉದ್ಘಾಟಿಸಿದರು ಚಿತ್ರದುರ್ಗದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ವೇದಿಕೆಯ ಎಲ್ಲ ಮಹಾನೀಯರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತ ಸತ್ಯಾಗ್ರಹ ಇದೇ ಸದ 2018ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ಸದಸ್ಯರು ಮಾಡತಕ್ಕಂಥ ಒಂದು ಅಭಿಯಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಪ್ರಪಂಚದಲ್ಲೇ ಇಷ್ಟೊಂದು ದೊಡ್ಡ ಸಂಖ್ಯೆ ಸದಸ್ಯತ್ವ ಮಾಡಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷ ಇಲ್ಲ ಅಂತ
18 ಕೋಟಿ ಜನರನ್ನ ಸದಸ್ಯತ್ವವನ್ನು ಮಾಡುತ್ತಿದ್ದಾರೆ. ಇದು ಕಾರ್ಯಕರ್ತರ ಒಂದು ಸಮಾಜದಾಗಿರ್ತಕ್ಕಂಥ ಒಂದು ಸದಸ್ಯರ ಅಭಿಯಾನ ಅಂತ ನಮಗೆ ಸಂತೋಷ ಸಂತೋಷವಾಗಿರುತ್ತೆ. ಆ ಸಂದರ್ಭದಲ್ಲಿ 224 ವಿಧಾನಸಭಾ ಕ್ಷೇತ್ರದಿಂದ 1 ಕೋಟಿ ಸದಸ್ಯರನ್ನ ಮಾಡಿರ್ತಕ್ಕಂಥ ನಾವು ಆ ಸಂದರ್ಭದಲ್ಲಿ ಒಳಗೇರಿ ಕ್ಷೇತ್ರದ 80,000ಕ್ಕಿಂತ ಹೆಚ್ಚು ಸದಸ್ಯರನ್ನ ಹಳ್ಳಿ ಹಳ್ಳಿಗೆ ಹೋಗಿ ತಾಲೂಕುಗಳಲ್ಲಿ ಬಡಾವಣೆಗಳಲ್ಲಿ ಓಟ್ಗಳಲ್ಲಿ ಎಲ್ಲಿ ಹೋಗ್ತು ಅಲ್ಲಿ ಸದಸ್ಯರನ್ನ 80,000ಕ್ಕಿಂತ ಹೆಚ್ಚು ಸದಸ್ಯರು ಮಾಡಿದ ಪ್ರತಿಫಲ ನಮ್ಮ ಕಾರ್ಯಕರ್ತರ ಜೊತೆಗೆ ಮಾಡಿರ್ತಕ್ಕಂಥದ್ದು. ಆ ಒಂದು ಸದಸ್ಯರು ಮಾಡಿದಂಥ ಸಂದರ್ಭದಲ್ಲಿ ಅದಾದ 4 ತಿಂಗಳಿಗೆ ವಿಧಾನಸಭೆ ಎಲೆಕ್ಷನ್ ಬಂತು. ವಿಧಾನಸಭೆ ಚುನಾವಣೆಯಲ್ಲಿ ನನಗೆ 1,08,000 ಜನ ಮತ ನೀಡಿದೆ. ಅಂದರೆ ಆ ಸದಸ್ಯರು ಮಾಡ್ತಕ್ಕಂಥ ಒಂದು ಕೆಲಸ ಏನಿದೆ, ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯ, ನಮ್ಮನೆಯವರು ಸದಸ್ಯರು, ನನ್ನ ಮಗ ಸದಸ್ಯರು ಅಂತೇಳಿ ಬಹಳಷ್ಟು ಸಂತೋಷವಾಗಿ 1,08,000 ಜನ ಮತ ಹಾಕೋದ್ರ ಜೊತೆಗೆ ನನಗೆ ನನ್ನ ಕ್ಷೇತ್ರದಲ್ಲಿ 40,000ಕ್ಕಿಂತ ಹೆಚ್ಚು ಮತಗಳು ಅಂದ್ರದಿಂದ ಗೆಲ್ಲಿಸಿರ್ತಕ್ಕಂಥದ್ದು. ಇದನ್ನು ಯಾಕೆ ನಾನು ಉದಾಹರಣೆ ತೆಗೆದುಕೊಳ್ತೀನಿ ಅಂದರೆ, ನಾಳೆ ಬರ್ತಕ್ಕಂಥ ನಮ್ಮ ಜಿಲ್ಲಾ ಪರಿಷತ್ ಚುನಾವಣೆ, APC ಚುನಾವಣೆ, ತಾಲೂಕು ಪಂಚಾಯತಿ ಚುನಾವಣೆ, ಪುರಸಭೆ ಪಟ್ಟಣ ಪಂಚಾಯತ್ ಚುನಾವಣೆಗಳು ಕೂಡ ಇದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಒಂದು ಸಂದರ್ಭ ಅಂತ ನಾನು ಅಂದ್ಕೊಂಡಿದ್ದೇನೆ. ಸದಸ್ಯರು ಹೊಂದಿರತಕ್ಕಂಥ ರಾಜಕೀಯ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ. ಬರೀ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಯಾವುದಾದರೂ ರಾಜಕೀಯ ಪಕ್ಷ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥದ್ದಂದರೆ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥ ಹೆಗ್ಗಳಿಕೆಗೆ ನಾವು ಪಾತ್ರರಾಗ್ತೀವಿ. ಈ ವರ್ಷವೂ ಕೂಡ 2024 ಸದಸ್ಯತ್ವದ ಅಭಿಯಾನದಲ್ಲಿ 10 ಕೋಟಿಗಿಂತಲೂ ಹೆಚ್ಚು ಸದಸ್ಯರನ್ನ ಮಾಡಬೇಕು ಅಂತಕ್ಕಂಥ ಗುರಿ ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಸದಸ್ಯತ್ವದ ಅಭಿಯಾನದ ಮೀಟಿಂಗನ್ನು ಪ್ರಾರಂಭ ಮಾಡಿದೆ. ಕನಿಷ್ಠ ಒಂದು ಬೂತ್ನಲ್ಲಿ 300 ಸದಸ್ಯರಿರಬೇಕು ಅಂತಕ್ಕಂಥ ಸೂಚನೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಡ್ಡಾಜಿಯವರು ಈಗಾಗಲೇ ಎಲ್ಲ ರಾಜ್ಯಗಳ ಅಧ್ಯಕ್ಷರುಗಳಿಗೆ ಮತ್ತು ಜಿಲ್ಲೆ ಅಧ್ಯಕ್ಷರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಸೇರಿ ಈಗಾಗಲೇ ಸದಸ್ಯತ್ವ ಅಭಿಯಾನದಲ್ಲಿ ಭಾಗವಹಿಸಿ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವೆಲ್ಲರೂ ಪ್ರತಿಯೊಂದು ಬೂತ್ನವರು ಆಕ್ಟಿವ್ ಆಗಿ ಸದಸ್ಯರನ್ನ ಮಾಡತಕ್ಕಂಥ ಗುರಿ ಇಟ್ಕೊಳ್ಬೇಕಾಗಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಮ್ಮ ಕಾರ್ಯಕರ್ತರ ಚುನಾವಣೆಗಳು ಪ್ರಾರಂಭ ಆಗ್ತದೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಬಹುಶಃ ಅಕ್ಟೋಬರ್ದ ನಂತರ ಯಾವ ಸಂದರ್ಭದಲ್ಲಾದರೂ ಚುನಾವಣೆ ನಡೆಯಬಹುದು. ಅದಕ್ಕೆ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಸದಸ್ಯತ್ವವನ್ನು ಮಾಡಬೇಕು ಮತ್ತು ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಹಿಳಾ ಸದಸ್ಯರನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಏನಾಗಿದೆ, ನಮ್ಮ ಪಕ್ಷ ಸದಸ್ಯರನ್ನು ಮಾಡ್ತೀವಿ, ಅದರ ಮಹಿಳಾ ಸದಸ್ಯರ ಸಂಖ್ಯೆ ಭಾಳ ಕಡಿಮೆ. ಅದಕ್ಕೆ ಪ್ರತಿಯೊಂದು ಬೂತ್ನಲ್ಲಿ ಕನಿಷ್ಠ 100 ಮಹಿಳಾ ಸದಸ್ಯರು ಇರಲೇಬೇಕು.
ಆ ರೀತಿ ತಾವು ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಾಗಲಕೋಟೆ ನಗರದಲ್ಲಿ ಮಹಿಳಾ ಆಯೋಗ ಮತ್ತು ಕಾನೂನು ಪ್ರಾಧಿಕಾರದ ಸಹಯೋಗದೊಂದಿಗೆ ಕಾನೂನು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನ ಏರ್ಪಾಟು ಮಾಡಲಾಗಿತ್ತು. ಜನರಲ್ಲಿ ಜಾಗೃತಿ ಮೂಡಿಸುವುದು, ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳ ಪರವಾಗಿ ಇದ್ದಂತಹ ಕಾನೂನುಗಳು ಯಾವ್ಯಾವು, ಅದನ್ನು ಯಾವ ರೀತಿ ಉಪಯೋಗ ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಅರಿವನ್ನ ಮೂಡಿಸಲಾಗಿದೆ. ಹೆಣ್ಣು ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮುಂದೆ ಕಾಲನ್ನ ಇಡಬೇಕು. ಜೊತೆಗೆ ಹೋರಾಟ, ರಾಜಕೀಯ, ಶಿಕ್ಷಣ, ಹೀಗೆ ಪ್ರತಿಯೊಂದರಲ್ಲೂ ಕೂಡ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಗುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಮಾತನಾಡಲಾಗುತ್ತೆ. ಬನ್ನಿ, ಹಾಗಾದ್ರೆ ಯಾರೆಲ್ಲ ಭಾಗವಹಿಸಿದ್ರು, ಈ ಬಗ್ಗೆ ಜನಸ್ಪಂದನೆ ಯಾವ ರೀತಿ ಇತ್ತು ನೋಡೋಣ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಮೇಡಮ್, ಉತ್ತರ ಕರ್ನಾಟಕದ ಮಂತ್ರಿಗ ಈ ಬೆಣ್ಣೆ ವ್ಯವಸ್ಥೆಯ ಜನರಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಉದ್ಘಾಟಕನ ಕೊನೆಯ ಮೂಡಿಗಳನ್ನಾಗಬೇಕೆಂದು ಹೇಳಿ ಮಾಡ್ತೀನಿ. ಯಾವುದೇ ಸೌಲಭ್ಯಕ್ಕೆ ಅವಳಿಗೆ ಹತ್ತಿರಕ್ಕೆ ಹೋಗಂಗಿಲ್ಲ, ಹೋರಾಟ ನಡೆಸ್ತಾ ಇದ್ದಾಳೆ. ಇನ್ನೂ ಅವಳಿಗೆ ಯಾವುದೇ ತರ ಸಮಾನತೆ, ಗೌರವ, ಪ್ರೋತ್ಸಾಹ, ಸಹಕಾರ ಏನು ಸಿಕ್ಕಿಲ್ಲ. ಬಟ್ ಹೋರಾಟ ಮಾತ್ರ ಚಾಲು ಇಡಿ, ಖಂಡಿತ ಸಿಗತ್ತೆ. ನಾನು ಮುಖ್ಯಮಂತ್ರಿಗಳಿಗೆ ಬರೀತೀನಿ, ಕರ್ನಾಟಕ ಸರ್ಕಾರಕ್ಕೆ ಬರೀತೀನಿ, ಎಲ್ಲದರಲ್ಲೂ ರಾಜಕೀಯ ರಂಗದಲ್ಲೂ ಸಹ ಅವರಿಗೆ ಮಾನ್ಯತೆ ಕೊಡಿ, ಅವರಿಗೆ ನಾಮಿನೇಷನ್ ಮಾಡಿ, ಅವ್ರ ಎಲೆಕ್ಷನ್ ಅಲ್ಲಿ ಹೋರಾಡಲಿಕ್ಕೆ ಶಕ್ತಿ ಇಲ್ಲದೆ ಇರ್ಬೋದು, ಅವರನ್ನು ಒಬ್ಬರನ್ನ ಗುರುತಿಸಿ ಅವರನ್ನ ಅಸೆಂಬ್ಲಿಗೆ ಕಳಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು.